ಯಾವುದು ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಫೋರ್ತ್ ಸೆಮಿಸ್ಟರ್ ಬಿಕಾಂಗೆ ಮೊನ್ನೆ 2023 ಒಂದು ಕ್ವಶನ್ ಪೇಪರ್ ಇದೆ. ಇದು ಬಿಸಿಯು ಅವ್ರಿಗೆ ಎನ್ಇಪಿ ಸಿಲಬಸ್ ನವರಿಗೆ 5 ಮಾರ್ಕ್ಸ್ಗೆ ಅಲ್ಲ 12 ಮಾರ್ಕ್ಸ್ಗೆ ಕೇಳಿರುವಂತ ಕ್ವಶನ್. ಎಷ್ಟು ಮಾರ್ಕ್ಸ್ಗೆ? 12 ಮಾರ್ಕ್ಸ್ ಕೇಳಿದ್ದಾರೆ ಈ ಕ್ವಶನ್. ಹೇಗಿದೆ ಅಂತ ನೋಡೋಣ. ಕ್ವಶನ್ ಓದ್ಬಿಡೋಣ ಫಸ್ಟ್, ಸೋ ದಟ್ ಒಂದು ಐಡಿಯಾ ಬರುತ್ತೆ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಜಾಬ್ ಕಾಸ್ಟ್ ಶೀಟ್ ಶೋಯಿಂಗ್ ಕಾಸ್ಟ್ ಪರ್ ಯೂನಿಟ್ ಅಂಡ್ ಪ್ರಾಫಿಟ್ ಫಾರ್ ದ ಪೀರಿಯಡ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಮಷೀನ್ ಆರ್ಸ್ ವರ್ತ್ 10,000 ರುಪೀಸ್, ಮಷೀನ್ ಆರ್ ರೇಟ್ ಇಸ್ 1.25. ಇಲ್ಲಿ ರುಪೀಸ್ ಅಲ್ಲ, ಮಷೀನ್ ಆರ್ಸ್ ವರ್ಕ್ ಅಂತ ಹೇಳಿದ್ರೆ ಅದು 10,000 ಅವರ್ಸ್ ಕೆಲಸ ಮಾಡಿದೆ ಅಂತ ಅರ್ಥ, ರುಪೀಸ್ ಅಲ್ಲ ಅದು. ಓಕೆನಾ, ಅದೊಂದು ಮಿಸ್ಟೇಕ್ ಮಾಡಿದ್ದಾರೆ ಅಲ್ಲಿ. ಆಫೀಸ್ ಓವರ್ ಎಟ್ 25% ಆಫ್ ವರ್ಕ್ಸ್ ಕಾಸ್ಟ್, ಸೆಲ್ಲಿಂಗ್ ಓವರ್ ಎಟ್ ₹2 per unit, ಯೂನಿಟ್ಸ್ ಪ್ರೊಡ್ಯೂಸ್ 6,000, ಯೂನಿಟ್ಸ್ ಸೋಲ್ಡ್ 4,000, ಪ್ರಾಫಿಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಈಗ ಈ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಈ ಡೈರೆಕ್ಟ್ ಮೆಟೀರಿಯಲ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಕರೆಕ್ಟಾ? ಆದ್ರೆ ಏನಂತ ಕೊಟ್ಟಿದ್ದಾನೆ ಅಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕರೆಕ್ಟಾ? ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ 20,000 ಕೊಟ್ಟಿದ್ದಾನೆ. ಇದಕ್ಕೆ ನಾವು ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ನ ಆಡ್ ಮಾಡೋಣ 1 lakh rupees, ಅಲ್ಲಿಗೆ ಟೋಟಲ್ 1,20,000 ಆಯ್ತು. ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನ ಮೈನಸ್ ಮಾಡಿ 10,000 ಮೈನಸ್ ಮಾಡಿದ್ರೆ 1,10,000 ರುಪೀಸ್ ನ ಇದನ್ನ ನಾವೇನಂತ ಕರೆಯೋಣ ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಂತ ಅವನೇ ಕೊಟ್ಟಿದ್ದಾನೆ 60,000. ಡೈರೆಕ್ಟ್ ವೇಜಸ್ 60,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ, ಅದಕ್ಕೆ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್, ಡೈರೆಕ್ಟ್ ವೇಜಸ್ ಎರಡು ಸೇರಿಸಿದ್ರೆ ಪ್ರೈಮ್ ಕಾಸ್ಟ್ 1,70,000 ಬರುತ್ತೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಈಗ ಇಲ್ಲೇ ಸುಮ್ಮನೆ ಆಗ್ಬಾರ್ದು, ಇನ್ನೂ ಒಂದು ಪಾಯಿಂಟ್ ಇದೆ. ಓಕೆನಾ, ಆಮೇಲೆ ಹೇಳ್ಕೊಡ್ತೀನಿ ಅದನ್ನ. ಆಮೇಲೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಆಫೀಸ್ ಮಷೀನ್ ಆಸ್ ವರ್ಕ್ ಡೇಸ್ 10,000. ನೋಡ್ರಪ್ಪ, ಮಷೀನ್ಸ್ ಎಲ್ಲಿರುತ್ತಪ್ಪ? ಫ್ಯಾಕ್ಟರಿಯಲ್ಲಿ ಇರುತ್ತೆ, ಆಫೀಸ್ ಅಲ್ಲಿ ಇರುತ್ತೆ, ಫ್ಯಾಕ್ಟರಿಯಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಮಷೀನ್ ಆರ್ಸ್ ಕಾಸ್ಟ್ ನೋಡಿ, 10,000 hours ಕೆಲಸ ಮಾಡಿದ್ಯಂತೆ. 1 hour ಕೆಲಸ ಮಾಡಿದ್ರೆ 1.25 rupees ಆಗುತ್ತಂತೆ. ಹಾಗಾದ್ರೆ 12,500 rupees ಏನಾಗುತ್ತೆ? ವರ್ಕ್ಸ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಥವಾ ಫ್ಯಾಕ್ಟರಿ ಓವರ್ ಹೆಡ್ಸ್ ಆಗುತ್ತೆ. ಅಲ್ಲಿಗೆ 1,82,500 rupees ಅಷ್ಟು ಏನಾಗುತ್ತೆ? ವರ್ಕ್ಸ್ ಕಾಸ್ಟ್ ಬರುತ್ತೆ. ನೆಕ್ಸ್ಟ್ ಏನ್ ಹೇಳಿದಾನೆ ಅಂದ್ರೆ ಆಫೀಸ್ ಓವರ್ ಹೆಡ್ 25% ಆನ್ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತಾರೆ. ನೋಡಿ, ವರ್ಕ್ಸ್ ಕಾಸ್ಟ್ ಬಂದು 1,82,500 ಇದೆ. ಇದರ ಮೇಲೆ 25% ಎಷ್ಟು ಬರುತ್ತಪ್ಪ? 45,625. ಅಲ್ಲಿಗೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,28,125 ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು. ಇಲ್ಲಿಗೆ ಬಂದಿದ ತಕ್ಷಣ ದಯವಿಟ್ಟು ನಾವೇನ್ ಮಾಡಬೇಕು ಅಂದ್ರೆ ಇಲ್ಲಿಂದ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ 1,10,000 ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರೋದಂತೆ ಅಂತ ಹೇಳ್ತಾನಪ್ಪ, 6,000 ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾದ್ರೆ 1,10,000 ಡಿವೈಡೆಡ್ ಬೈ 6,000 ಯೂನಿಟ್ಸ್, ಯಾಕೆಂದ್ರೆ 6,000 ಯೂನಿಟ್ ಗೆ 1,10,000 18.33. 60,000 ಡಿವೈಡೆಡ್ ಬೈ 6,000 ಇಸ್ 10 rupees, ಕರೆಕ್ಟ್ ಏನಪ್ಪ? 1,70,000 ಡಿವೈಡೆಡ್ ಬೈ 6,000 ಅಂದ್ರೆ 28.33. 12,500 ಡಿವೈಡೆಡ್ ಬೈ 6,000 2.08. 1,82,500 ಡಿವೈಡೆಡ್ ಬೈ 6,000 30.41.
45,625 divided by 6,000. 7.60. ಈಗ 38.01 ಬಂತು. ಕರೆಕ್ಟ್ ಏನಪ್ಪ? ಇದು ಪರ್ ಯೂನಿಟ್ಗೆ 38.01 ರೂಪಾಯಿ ಟೋಟಲ್ 6,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಕರೆಕ್ಟ್. ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನು ಕೊಟ್ಟಿಲ್ಲ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಏನು ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕೊಟ್ಟಿಲ್ಲ. ಆದರೆ ಅವನೇನ್ ಹೇಳ್ತಾ ಇದ್ದಾನೆ ನೋಡಿ, 6,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದೀವಿ, ಸೇಲ್ ಮಾಡಿರೋದು ಎಷ್ಟಪ್ಪ 4,000 ಸರ್. ನೋಡಿ, 6,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ 6,000 ಯೂನಿಟ್ ಸೇಲ್ ಆಗ್ಬೇಕು. ಆದ್ರೆ ಸೇಲ್ ಆಗಿರೋದು ಎಷ್ಟಂತೆ? ಇನ್ನು 2,000 ಯೂನಿಟ್ ಏನಾಗಿದೆ? ಹಾಗೆ ಉಳಿದಿದೆ. ಸೊ ಉಳಿದಿರೋದನ್ನ ನಾವೇನಂತ ಹೇಳ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ 2,000 ಯೂನಿಟ್ ಇದೆ, ಯಾವ ರೇಟ್ ಅಲ್ಲಿ ಹಾಕೋದು? ಆಗ ಅದಕ್ಕೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಬರುತ್ತೆ ಅದೇ ರೇಟ್ ಅಲ್ಲಿ ಹಾಕಬೇಕು. 38 rupees 1 paise. 76,020 rupees ಪರ್ ಯೂನಿಟ್ ಹಾಕಬಾರ್ದು. ಯಾವಾಗ್ಲೂ ಓಪನಿಂಗ್ ಆಗ್ಲಿ ಕ್ಲೋಸಿಂಗ್ ಸ್ಟಾಕ್ ಆಗ್ಲಿ ಪರ್ ಯೂನಿಟ್ ಹಾಕಬಾರ್ದು. ಇದನ್ನ ಮೈನಸ್ ಮಾಡಿದ್ರೆ ನಮಗೆ 1,50,105. ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಇದೆಲ್ಲ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಕಾಲಮ್ ನಲ್ಲಿ ಹೇಳಿದ್ದಾರೆ ಸೆಲ್ಲಿಂಗ್ ಓವರ್ ಹೆಡ್ಸ್ 2 rupees ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ನೋಡಿ, ಸೆಲ್ಲಿಂಗ್ ಓವರ್ ಹೆಡ್ಸ್ 2 rupees ಪರ್ ಯೂನಿಟ್ ಅಂದ್ರೆ ಪ್ರೊಡಕ್ಷನ್ ಮೇಲೆ ಹಾಕ್ತಾರೆ, ಸೇಲ್ ಆಗಿರೋ ಯೂನಿಟ್ಸ್ ಮೇಲೆ ಹಾಕ್ತಾರೆ. ಸೇಲ್ ಆಗಿರೋ ಯೂನಿಟ್ಸ್ ಮೇಲೆ ಹಾಕ್ತೀವಿ. ಹಾಗಾದ್ರೆ ಒಟ್ಟು 4,000 ಯೂನಿಟ್ ಸೇಲ್ ಮಾಡಿದ್ವಿ, 2 rupees ಒಂದು ಯೂನಿಟ್ಗೆ, ಅಲ್ಲಿಗೆ 8,000 ಆಯ್ತು. ಇದು ಇಷ್ಟೇ ಬರುತ್ತೆ, ಬೇಕಾದ್ರೆ ಟ್ರೈ ಮಾಡಿ. ಸರ್, ಇದನ್ನ ಹೆಂಗ್ ಸರ್ ಹೆಂಗ್ ಬಂತು ಸರ್ 38 rupees 1 paise ಅಂದ್ರೆ ನೋಡಿ, 1,52,105 ಡಿವೈಡೆಡ್ ಬೈ 4,000 ಯೂನಿಟ್ಸ್. ಯಾಕೆಂದ್ರೆ ಇಲ್ಲಿ ಬಂದಿದ ತಕ್ಷಣ ಎಲ್ಲಾಗುತ್ತೆ, ಎಷ್ಟಾಗುತ್ತೆ? 4,000 ಆಗೋದು. ಅರ್ಥ ಆಗ್ತದ್ಯಾ? ಸೇಮ್ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಇದು ಪರ್ ಯೂನಿಟ್ 2 rupees. ಯಾಕೆಂದ್ರೆ 8,000 ಡಿವೈಡೆಡ್ ಬೈ 4,000 ಅಂದ್ರೆ 2 rupees ಪರ್ ಯೂನಿಟ್ ಬರುತ್ತೆ. ಅಲ್ಲಿಗೆ ಇದು 1,60,105, ಇದು 40 rupees 1 paise. ಈಗ ಅವನೇನ್ ಹೇಳಿದಾನೆ, ಪ್ರಾಫಿಟ್ ನಮಗ್ ಗೊತ್ತಿಲ್ಲ, ಪ್ರಾಫಿಟ್ ನಮ್ಗೆ ಗೊತ್ತಿಲ್ಲ, ಸೇಲ್ಸ್ ಗೊತ್ತಿಲ್ಲ. ಆದ್ರೆ ಒಂದು ಕ್ಲೂ ಕೊಟ್ಟಿದ್ದಾರೆ, ಏನಂತೆ, ಪ್ರಾಫಿಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ನೋಡಿ, ಪ್ರಾಫಿಟ್ ಗೊತ್ತಿಲ್ಲ, ಸೇಲ್ಸ್ ಗೊತ್ತಿಲ್ಲ. ಆದ್ರೆ ಒಂದ್ ವಿಚಾರ ತಿಳ್ಕೊಳ್ಳಿ, 100 rupees ಒಂದು ವಸ್ತುನ ಸೇಲ್ ಮಾಡಿದ್ರೆ ಅದಕ್ಕೆ ನೀವು 20 rupees ಲಾಭ ಹಾಕಿದ್ರೆ ನಮಗೆ ಅಸಲು ಕಾಸ್ಟ್ ಎಷ್ಟು ಬಂದಿರುತ್ತಪ್ಪ? 80 rupees ಬಂದಿರುತ್ತೆ. ಹೌದಾ? ಹಾಗಾದ್ರೆ 80 rupees ಎಷ್ಟು ಅಂತ ಗೊತ್ತು ನಮಗೆ. ಹೌದಾ? 80% ಎಷ್ಟು ಅಂತ ಗೊತ್ತು. 20ಕ್ಕೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾದ್ರೆ 1,60,105 is for 80. ವಾಟ್ ಈಸ್ ಫಾರ್ 20? ಎಷ್ಟು ಬರುತ್ತೆ ಹೇಳಿ? 40,026. ನೋಡಿ, 40,026 ಡಿವೈಡೆಡ್ ಬೈ 4,000 ಯೂನಿಟ್ಸ್. ಯಾಕೆಂದ್ರೆ 4,000 ಯೂನಿಟ್ಸ್, ಇಲ್ಲಿಂದ ಬರೀ 4,000 10 rupees ಅಲ್ಲಿಗೆ 50 rupees 1 paise. ಇದು 2,131 ಅಂತೆ ಸೇಲ್ಸ್ ಆಗುತ್ತೆ. ಇದನ್ನ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅಪ್ಪ ಇದಕ್ಕೆ? 12 marks. 12 marks. ಎಷ್ಟು ಮಾರ್ಕ್ಸು? 12 marks. ಸಕ್ಕತ್ತಾಗಿದೆ, ಈಸಿ ಆಗಿದೆ, ಮಾಡಿ.